ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತವ. ಈ ದಿನ ಈ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿ ನಕ್ಕಿ ಇನ್ನು ಅಧಿಕಾರದಿಂದ ಸುದಲ್ಪ ಮುಖ್ಯಮಂತ್ರಿ ನೀವ ಅನ್ನುವಂಥ ಸ್ಪಷ್ಟವಾದಂಥ ಒಂದು ಬೆಂಬಲ ಹೈಕಮಾಂಡ್ದಿಂದ ಅದಕ್ಕಿಂತ ಹೆಚ್ಚು ಡಿ ಕೆ ಸಿಯಿಂದ ಸಿಕ್ಕದನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವ. ಹೀಗಾಗಿ ಇನ್ನು ಮುಂದಿನ ದಿನ ನಕ್ಕಿಪ ಅಂತ ನಿಟ್ಟು ಸರಿಪಡೋದ್ರೊಳಗೆ ನಮ್ಮ ದೇವೇಗೌಡರು ಮತ್ತು ಅವ್ರ ಮಗ ಎಚ್ ಡಿ ಕುಮಾರಸ್ವಾಮಿಗಳು ಇನ್ನು 6 ತಿಂಗಳು ಈ ಸರ್ಕಾರ ಉರುಳಿಸ್ತೀವಿ ಅಂತೇಳಿ ಏನೋ ಮಾತಾಡ್ತಾ ಇದ್ದಾರಂತೇಳೆ. ಅದಕ್ಕಾಗಿ ಶಾರ್ ಅವ್ರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರಂತೇಳೆ. ಮತ್ತೇನು ನೀನು ಒಂದು ಏನಪ್ಪ ಅಂದ್ರೆ ಸುದ್ದಿ ವಲಯದಲ್ಲಿ ಸುದ್ದಿ ಹಾಕ್ತಾ ಇದ್ದ. ಯಾಕಪ್ಪ ಅಂತಂದರೆ ಇದಕ್ಕಾಗಿ ನಮ್ಮ ಸಿದ್ದರಾಮಯ್ಯನವರು ಚಿಂತೆ ಮಾಡ್ತಾ ಇದ್ದಾರೆ, ಹೆಂಗೆ ಉಳಿಸ್ಬೋದು, ಏನು ಮಾಡ್ಬೋದು ಎಂತ. ಯಾಕಂದರೆ ಇಬ್ಬರು ಒಂದೇ ಗಡಿಯಲ್ಲಿ ಬೆಳೆದಂಥವ್ರು, ಸ್ವಲ್ಪ ಸೀನಿಯರ್ ಅವರು ಇವ್ರಿಗಿಂತಲೂ, ಮತ್ತು ಗುರುಗಳು. ಹೀಗಾಗಿ ಗುರು ಯಾವ ಪಟ್ಟು ಹಾಕ್ಬೋದು, ಯಾವ ಪಟ್ಟಿನಿಂದ ನಾನು ಹೋಗಿಬೋದು, ಏನು ಮಾಡ್ಬೋದು, ತೆಗೆದು ಹೆಂಗೆ ಹಾಕ್ಬೋದು ಅನ್ನೋ ಚಿಂತೆ ಸಹ ಸಿದ್ದರಾಮಯ್ಯ ಬರೋದು. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಹೆಂಗಾರು ತೆಗೆದು ಹಾಕ್ತಾರೆ ಅವರನ್ನು, ಭಾಳ ಮಾಡಿದರೆ ಸಿದ್ದರಾಮಯ್ಯ ಗುರುಚಿನ ತಿಳಿಸ್ಬೋದು, ಡಿ ಕೆ ಸಿನ ಕುಂಡಿಸ್ಬೋದು. ಆ ಡಿ ಕೆ ಚುಡಿಸಿ ತಿಳಿಸೋದು ಇವತ್ತು ಸಿದ್ದರಾಮಯ್ಯದು. ಸಿದ್ದರಾಮಯ್ಯನ ಇವತ್ತು ಬೆಳೆಸ್ಬೇಕಾದ್ರೆ ಡಿ ಕೆ ಸಿ ಗ್ಯಾಂಗ ಅಥವಾ ಅವ್ರ ಜನರ ತೊಗೊಂಡು ಅವ್ರ ವಿರುದ್ಧ ಡಿ ಕೆ ಸಿ ನಿಲ್ಲಿಸ್ಬೇಕು. ಆದರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿಗಳನ್ನು ನೋಡಿದರೆ 100 ಫುಟ್ ಜಗದ ಬೆಳಗ್ಗೆತ್ತಿದ್ದಾರೆ ಡಿ ಕೆ ಸಿ ಅವರು. ಅವ್ರ ವಿರುದ್ಧ ಸಾಕಷ್ಟು ಅವರಿಬ್ಬರ ಮಧ್ಯದಲ್ಲಿ ತಿಕ್ಕಾಟಗಳಿದ್ದಾವೆ ಒಬ್ರಿಗೊಬ್ಬರಿಗೆ. ಅಂದಾಗ ಇವ್ರು ಹೆಂಗೆ ಇವತ್ತು ತೆಗೆದು ಹಾಕ್ತಾರಪ್ಪ ಸಿದ್ದರಾಮಯ್ಯನ, ಇನ್ನು 80-85 ನಮ್ಮ ಎಮ್ ಎಲ್ ಎಗಳನ್ನು ಖರೀದಿ ಮಾಡ್ತಾರೆ ನಮ್ಮ ಬಿ ಜೆ ಪಿಯವ್ರ ಜೊತೆ ಕೂಡ, ಅದು ಸಾಧ್ಯನ? ಇದು ಒಂದು ಪ್ರಶ್ನೆ ಅದ. ಆದರೂ ಅವರು 6 ತಿಂಗಳಲ್ಲಿ ಕೆಡುತ್ತೀವಿ ಈ ಸರ್ಕಾರವನ್ನು, ಅದಕ್ಕೆ ಶಾ ಮತ್ತು ಅವರೇನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೇನೋ ಅಂತ ಒಂದು ಗುಮಾನಿ ನಮ್ಮ ಸಿದ್ದರಾಮಯ್ಯರವ್ರಿಗೆ, ಅದು ದೊಡ್ಡ ಚರ್ಚೆ ನಡೀತಾ ಇದೆ ಇವತ್ತು ಮಾಧ್ಯಮದಲ್ಲಿ. ಆದರೆ ಇಲ್ಲೇ ಯಾವ ಅವಕಾಶವೂ ಇಲ್ಲಲ್ಲ. 136+2 ಅಂತೀಗ, ಮತ್ತು +2 ಹೆಚ್ಚು 140 MLAಗಳು ಇವ್ರ ಹಿಂದಿದ್ದಾರೆ. ಬಿ ಜೆ ಪಿ ಅವರು ಒಂದು ಇಬ್ಬರಿದ್ದಾರೆ ಇವ್ರ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಸೋಮಶೇಖರ್ ಅವರು ಇನ್ನೊಬ್ಬರು, ನಮ್ಮ ಇನ್ನೊಬ್ಬ ಏನಪ್ಪ ಅಂತಂದರೆ ಈ ಒಂದು MLA ಬಿ ಜೆ ಪಿ MLA, ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯಗೆ. ಇದೇನು ಬೀಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಹಜವಾಗಿ ನಂಬುವಂಥ ವಿಷಯ. ಆದರೂ ಒಂದು ಏನು ಪ್ಲ್ಯಾನ್ ನಡೆಸಿದ್ರೋ ಗೊತ್ತಿಲ್ಲ. ಯಾಕಂದರೆ ಈಗ ಯಾವ ಹಂತಕ್ಕೆ ಬಂದಿದ್ದಂದ್ರೆ ಸಿದ್ದರಾಮಯ್ಯಗೆ ಮತ್ತು ಎಚ್ ಡಿ ಕೆ ಮತ್ತು ದೇವೇಗೌಡರಿಗೆ ಒಬ್ಬರನ್ನೊಬ್ಬರು ಹೆಂಗಾದ್ರೂ ನೋಡಿ ಕಿತ್ತು ಹಾಕಲೇಬೇಕು. ಯಾಕಂದರೆ ಇವ್ರನ್ನ ಮುಖ್ಯಮಂತ್ರಿ ಮಾಡಿಕೊಳ್ಳಿಲ್ಲ ಮಧ್ಯದಾಗೆ ಸಿದ್ದರಾಮಯ್ಯರನ್ನ, ನಮ್ಮ ದೇವೇಗೌಡರು ಅದರೊಳಗಿತ್ತು ತಲೆಯಾಗ, ಇವತ್ತಿಗೂ ಅದಾವ. ಮತ್ತು ಸಿದ್ದರಾಮಯ್ಯ ತಲೆಯಲ್ಲಿ ಏನದಪ್ಪ ಅಂದ್ರೆ ಅವತ್ತು ನಮ್ಮ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿತ್ತು, ಮಗನ ಮಾಡಿಕೊಂಡ್ರು ಅನ್ನೋದು ಅಸಮಾಧಾನ ಹಿಂದಿಗೂ ಅದ. ಅದೇ ಕಾಲಕ್ಕೆ 2 ಸಲ ಚೀಫ್ ಮಿನಿಸ್ಟರ್ ಆದಾಗ ಸ್ವತಃ ಮುಂದೆ ಬಂದ ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದರು ಎಚ್ ಡಿ ಕುಮಾರಸ್ವಾಮಿನ. ನಂತರ ಕುಮಾರಸ್ವಾಮಿ ಸರ್ಕಾರ ಬಿಡೋದು ಇವರೇ ಕಾರಣರಾದರು. ಇವ್ರ ಕೆಲವು ಶಿಷ್ಯಂದ್ರ ನಮ್ಮ ಮೇಲೆ ಲಕ್ಷೋಗ್ಬಿಟ್ಟು ನಾವು ಏನಪ್ಪ ಅಂದ್ರೆ ಆಗ ಬಾಂಬೆ ಓಡಿಸೋ ಇವರ ಕಾರಣ. ಹೀಗಾಗಿ ನಮ್ಮನ್ನು ನಮ್ಮ ಎಚ್ ಡಿ ಕೆ ಗೌರ್ಮೆಂಟ್ ಕೇಳಿದರು ಅನ್ನೋ ಒಂದು ಆರೋಪ ಅಥವಾ ಒಂದು ವಿಚಾರ ಅವ್ರು ತಲೆಯಲ್ಲದು. ಅದು ಸುಳ್ಳಂತೂ ಅಲ್ಲ. ಯಾಕಂದರೆ ಈ ಒಂದು ಏನಪ್ಪ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಒಂದು ರೀತಿ ಹಾವು ಮುಂಗಸಿನ ಒಂದು ಈರ್ಷೆ ಅದರೆ. ದೇವೇಗೌಡರು ನಿಜವಾಗಿಯೂ ಜೆ ಡಿ ಎಸ್ ಕಟ್ಟಿದಾಗ ಅವರು ಒಂದು ದೊಡ್ಡ ತಪ್ಪು ಮಾಡಿದರು. ಯಾಕಪ್ಪ ಅಂದರೆ ಸಿದ್ದರಾಮಯ್ಯ ಸೀನಿಯರ್ ಅಷ್ಟೇ ಅಲ್ಲ, ನಮ್ಮ ಜೆ ಎಸ್ ಪಟೇಲ್ರ ಜೊತೆಗೆ ನಾನು ಮುಖ್ಯಮಂತ್ರಿ ಮಾಡಂತೇಳಿ ಹೋರಾಟ ಮಾಡಿದವರು. ಆ ಜೆ ಎಸ್ ಪಟೇಲ್ ಭಾಳ ಎತ್ತರಕ್ಕಿದ್ದರು, ಜೊತೆಗೆ ರಾಮಕೃಷ್ಣ ಹೆಗಡೆ ಅವರಿದ್ದರು ಮತ್ತು ನಮ್ಮ ಬೊಮ್ಮಾಯಿ ಅವರಿದ್ದರು, ಇವತ್ತಿನ ನಮ್ಮ ಬೊಮ್ಮಾಯಿಯವರ ಅಪ್ಪ. ಹೀಗಾಗಿ ಆವತ್ತು ಅವ್ರಿಗೆ ಸಿಕ್ಕಿರಲಿಲ್ಲ. ನಂತರದಲ್ಲಾದರೂ ಮಾಡ್ತಾರೆ ಅವ್ರು ಅಂತಂದರೆ ಆಗ ತಮ್ಮ ಮಗನ ತೊಗೊಂಬಂದುಬಿಟ್ರು. ಇದು ಸಹಿತ ಇವತ್ತು ಸಿದ್ದರಾಮಯ್ಯ ತಲೆಯಲ್ಲಿತ್ತು. ಅದಕ್ಕಾಗಿ ಅವರು ಕಾಂಗ್ರೆಸ್ಗೆ ಬಂದರು, ಅಹಿಂದ ಮಾಡಿದರು, ಮಂದಿನ ಕೂಡಿಸಿದ್ರು, ತಮ್ಮ ಸಂಘಟನೆ ಮಾಡಿದರು, ಕೆಲವೊಂದಿಷ್ಟು ತಮ್ಮದೇ ಅಂತ ದುಡ್ಡಿದ್ದಂಥ ಜನರನ್ನು ಕೂಡಿಸಿಕೊಂಡ್ರು. ಈ ಎಲ್ಲ ನೆಲೆಯಲ್ಲೇ ಇವತ್ತು ಏನಪ್ಪ ಅಂತಂದ್ರೆ ನಾವು ವಿಚಾರ ಮಾಡುವಂಥದ್ದು, ನಾವು ತಿಳ್ಕೊಳ್ಳೋಂಥದ್ದು ಏನಪ್ಪ ಅಂದರೆ ಇವತ್ತು ಮತ್ತು ನಮ್ಮ ದೇವೇಗೌಡರು ಈ ಸರ್ಕಾರ ಉಳಿಸ್ತೀನಿ ಪಣ ತೊಟ್ಟಿದ್ದಾರೆ ಪ್ರಸಿದ್ಧಿ ಮಾಡಿದ್ದಾರೆ ಅನ್ನೋಂಥ ಮಾತುಗಳು ಯಾವ ಮೂಲದಿಂದ ಹೇಗೆ ಇವರು ಅದನ್ನು ಆ ಸರ್ಕಾರವನ್ನು ಈ ಸರ್ಕಾರವನ್ನು ಉರುಳಿಸ್ಬಲ್ಲರು ಅನ್ನೋದು ಎತ್ತಿ ನೋಡಿದ್ರು ಹಾಯ್ದು ಕಾಣ್ತಾ ಇಲ್ಲ. ಆದರೂ ಈ
ಶಾರ್ ಅವ್ರ ಜೊತೆಗೆ ಮಾತಾಡಿದ್ದು ಏನಿರ್ಬೋದು ಅನ್ನೋದು ಎಲ್ಲರೂ ತರ್ಕ ಮಾಡ್ತಾ ಇದ್ದಾರೆ, ಊಹೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಹೆಚ್ಚಿಗೆ ತಿರುಗಿಡಿಸ್ಕೊಂಡಂಥವ್ರು ಸಿದ್ದರಾಮಯ್ಯವರು, ಏನು ಮಾಡ್ತಾರಪ್ಪ ಅವರು ಅನುಭವದ ಅಂತ. ಇದಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಹೆಸರಾಗಿದ್ದಾರೆ. ಇಲ್ಲಪ್ಪ ಇದು ನಾವು ಹೇಗಾದರೂ ಉಳಿಸ್ಕೊಳ್ಳೇಬೇಕು, ಇಡೀ ನಮ್ಮ ಕಾಂಗ್ರೆಸ್ನ ಹಿಂದದು ಕಾಂಗ್ರೆಸ್ನ ಹೆಸರು ಉಳಿಸ್ಕೋಬೇಕು, ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ನಾನಾಗಿ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ರಾಷ್ಟ್ರಪತಿಗೆ ದೂರು ನೀಡಲಿಕ್ಕೆ ಬರ್ತದಪ್ಪ ನಮಗೆ. ಇದ್ರ ಮೇಲೆ ರಾಜ್ಯಪಾಲರ ಮೇಲೆ ನಾವು ಆಕ್ಷೇಪಣೆ ಮಾಡಲಿಕ್ಕೆ ಬರ್ತದೆ, ಹೀಗೆ ಮಾಡ್ತಾಯಿದ್ದಾರೆ. ಒಂದು ನಮ್ಮ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡಿದ್ದನ್ನು ಇವರು ತಿರಸ್ಕಾರ ಮಾಡ್ತಾಯಿದ್ದಾರೆ, ತೆಗಿತಾ ಇದ್ದಾರೆ, ಮತ್ತಿನ್ನೂ ಕಾರಣಗಳು ಹೆಚ್ಚ ರಾಷ್ಟ್ರಪತಿ ದೂರು ಕೊಡಬೇಕು ಅನ್ನುವಂಥ ಪ್ಲಾನು ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಆದಷ್ಟು ಹೌ ಟು ಕಿಲ್ ದಿಸ್ ಟೈಮ್, ಸಮಯವನ್ನು ಹೆಂಗೆ ಕೊಡೋದು ಮತ್ತು ಯಾವ ರೀತಿಯಾಗಿ ಒಂದು ಇದನ್ನು ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸೋದು. ಮತ್ತು ಹೀಗಾಗಿ ಇವರು ಸಿದ್ದರಾಮಯ್ಯನವರು ಈಗ ನೆಮ್ಮದಿ ಎಂದಿಲ್ಲ, ಜೊತೆಗೆ ಒಂದು ಸಮಾಧಾನ ಏನಪ್ಪ ಅಂದ್ರೆ ಅವರಿಗೆ ಪಾರ್ಟಿಯ ಸಪೋರ್ಟ ಮತ್ತು ಡಿ ಕೆ ಸಿ ಅವ್ರ ಸಪೋರ್ಟ. ಇದರಿಂದಾಗಿ ಸಿದ್ದರಾಮಯ್ಯನವರು ನೆಮ್ಮದಿಯಿಂದ ಮಲಗ್ತಾ ಇರ್ಬೋದು, ಬಟ್ ಆದರೂ ಎಲ್ಲೋ ಒಂದು ಭಯ ಆತಂಕ ಅದ. ಇನ್ನು ಇನ್ನಿರೋದು ಹಾದಿಗಳು ಯಾವಪ್ಪ, ಒಂದು ಮೆಜಾರಿಟಿ ಮಾಡ್ಕೋಬೇಕು ನಮ್ಮ ದೇವೇಗೌಡರು ಮತ್ತು ಎಚ್ ಡಿ ಕೆ ಬಿ ಜೆ ಪಿಯವರು, ಅದು ಸಮೀಪದಲ್ಲಿ ಆಗೋ ಸಾಧ್ಯತೆ ಇಲ್ಲ. ಅಂದರೆ ಪಾರ್ಟಿನ ಹೊಡಿಬೇಕು ಅಂತನ್ನುವಂಥದ್ದು, ಪಾರ್ಟಿ ಹೊಡೆದ್ರು ದೂರ ಆಗ್ತದೆ. ಯಾಕಂತಂದರೆ ಸಣ್ಣ ಅಮೌಂಟದ್ದು ಇಲ್ಲ ಅಲ್ಲೇ 80 ಶಾಸಕರನ್ನು ಖರೀದಿ ಮಾಡೋದು, ಮತ್ತು ಇವತ್ತು ಶಾಸಕರ ಡಿಮಾಂಡ್ ಹೆಚ್ಚಾದಂಗೆ ಅವ್ರ ಬೇಡಿಕೆ ಹೆಚ್ಚಾಗ್ತದೆ, ಕೂಕಗಳು ಹೆಚ್ಚು ಕೇಳಿಕ್ಕೆ ಶುರು ಮಾಡಿಬಿಡ್ತಾರೆ. ಏನೋ ಒಂದು 4, 5, 6, 7, 8, 10, 10 ಇದ್ದರೆ ಆಗ 17 ಡಿಫ್ರೆನ್ಸ್ ಇತ್ತು, ಹಾರಿಸ್ಕೊಂಡು ಹೋದ್ರು 17 ಮಂದಿನ. ಈಗ 80 ಸಮೀಪ ಅದ, ಅಷ್ಟು ಜನರು ಹೆಂಗೆ ಉಳ್ಕೊಳ್ಳೋಕೆ ಸಾಧ್ಯ. ಮತ್ತು ಇವತ್ತು ಹಿಂದಿನ ಬಿ ಜೆ ಪಿ ಇಲ್ಲ, ಒಂದು ಸಮಾಧಾನ ಮಾಡ್ಕೊಳ್ಳೋದು ಸಿದ್ದರಾಮಯ್ಯ ಏನಪ್ಪ ಅಂದ್ರೆ ಹಿಂದಿನಷ್ಟು ಬರಿಷ್ಠ ಇವತ್ತು ಬಿ ಜೆ ಪಿ ಇಲ್ಲ, ಆಗ ಅಬ್ಸಲ್ಯೂಟ್ ಮೆಜಾರಿಟಿ ಇತ್ತು, ಈಗ 240 ಮಂದಿ ಅಷ್ಟೇ ಇದ್ದಾರೆ. ಈ ಕೆಲಸಕ್ಕೆ ಏನಾದರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೊಡುವ ಕೈ ಹಾಕಿದರೆ ಇದನ್ನು ದೊಡ್ಡ ಹೊಡೆದು ಬೀಳೋದು ಯಾರಿಗಪ್ಪ ಅಂತಂದ್ರೆ ಮತ್ತು ದೇವೇಗೌಡರಿಗೆನ, ದೇವೇಗೌಡರು ಮತ್ತು ಎಚ್ ಡಿ ಕೆ. ಯಾಕಂದರೆ ಒಂದು ಆ್ಯಬ್ಸಲ್ಯೂಟ್ ಮೆಜಾರಿಟಿಯಿಂದ ಸರ್ಕಾರವನ್ನು ಕೆಡುವುದರ ಸುಲಭದ ಮಾತಲ್ಲ, ಮತ್ತು ಜೊತೆಗೆ ಸೆಂಟ್ರಲ್ದಲ್ಲಿ ಅಷ್ಟು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಬಿ ಜೆ ಪಿಗೆ ಇಲ್ಲ, ಎನ್ ಡಿ ಮೇಲೆ ಇದ್ದಾರೆ. ಎರಡೂ ಕಡೆ ಸರ್ಕಾರ ಕಳ್ಕೊಳ್ಳುವಂಥದ್ದು ಮತ್ತು ಎರಡೂ ಕಡೆ ಹೆಸರು ಕಳಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಮೋದಿ ಅವರಿಗೆ ಬರ್ಬೋದು, ಮತ್ತು ಇಲ್ಲೇ ನಮ್ಮ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೂ ಇದರ ಹೊಡೆದು ಬೀಳ್ಬೋದು ಅನ್ನುವಂಥ ಒಂದು ವಿಚಾರ ಅವರಲ್ಲಿದೆ. ಹೀಗಾಗಿ ಇದಂತೆ ಮೋಸ್ಟ್ಲಿ ಅಸಾಧ್ಯದ ಕೆಲಸ, ಗಗನಕ್ಕೂ ಸಂಬಂಧಬಹುದು ನಾನು ಇದಕ್ಕೆ ಇದು ಮಾಡಲಿಕ್ಕಿಲ್ಲ. ಇನ್ನು ಉಳಿತೇನು ಹಾಯ್ದೆಪ್ಪ ಹಾಯ್ದೆ ಇಲ್ಲಲ್ಲೇ, ಆದರೂ ಇವ್ರು ಮಾತಾಡ್ತಾ ಇದ್ದಾರೆ ದೇವೇಗೌಡರು ತಮ್ಮ ಅನುಭವದಿಂದ. ಅದಕ್ಕಿರೋ ಹಾಯ್ದು ಅಂತ ಇವ್ರು ತಪ್ಪು ಮಾಡೋದನ್ನು ಮ್ಯಾಕ್ಸಿಮಮ್ ತೊಗೊಳ್ತಾ ಹೋಗೋದು. ಈಗ ತೊಗೊಂಡಿದ್ದಾರೆ ಎಲ್ಲ ವಿಷಯಗಳನ್ನು, ಭ್ರಷ್ಟಾಚಾರ ಮತ್ತು ಮೊಡ ಇನ್ನು ಇದರದಲ್ಲೇ ವಾಲ್ಮೀಕಿ ಭ್ರಷ್ಟಾಚಾರದಲ್ಲಿ. ಆದರೆ ಇಲ್ಲಿ ಎರಡೂ ಕೇಸ್ನಲ್ಲೇ ಒಂದು ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ ನೇರಾನೇರವಾಗಿ ಇವತ್ತಿನ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು ಅದರಲ್ಲಿ ಒಂದು ಯಾವುದೇ ರೀತಿಯಾದ ಹಸ್ತಕ್ಷೇಪ ಮಾಡಿದ್ರೆ ಅನ್ನೋಕೆ ಎವಿಡೆನ್ಸ್ ಸಾಕ್ಷಿಗಳಿಲ್ಲ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಕಿತ್ತಾಕೋದು ಸ್ವಲ್ಪ ಕೆಲಸ ಅಲ್ಲ, ಮತ್ತು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ಏನೋ ಅವರು ತಮಗೆ ಅಧಿಕಾರ ಇತ್ತು ರಾಜ್ಯಪಾಲರಿಗೆ ಒಂದು ಹುಚ್ಚು ಧೈರ್ಯ ಮಾಡಿ ಏ ತನಿಖೆ ಮಾಡಲಿ ಅಂತ ಹೇಳಿ ಈಗ ಅದನ್ನು ಒಂದು ದೊಡ್ಡದು ಮಾಡ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರು. ಅದಕ್ಕೆ ಕೆಲವೊಂದಿಷ್ಟು ಏನೋ ಜನ ಬಿ ಜೆ ಪಿ ಬರ ಇದ್ದವ್ರು ಹೌದು ರಾಜ್ಯಪಾಲರಿಗೆ ಅವರು ತೋರಿಸ್ಬಾರಾಯಿತು ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾರೆ, ಟೀಕೆ ಮಾಡ್ತಾ ಇದ್ದಾರೆ ಮಾಡಲಿ. ಆದರೆ ಇವತ್ತು ಅವರು ಆಲ್ರೆಡಿ ಲೋಕಾಯುಕ್ತರು ಡೈರೆಕ್ಷನ್ ಮಾಡಿದ್ದಾರೆ ಇವ್ರಿಗೆ ಪ್ರಾಸಿಕ್ಯೂಷನ್ ಮಾಡಲಿ ಅಂತೇಳ ಎಚ್ ಡಿ ಕುಮಾರಸ್ವಾಮಿಗಳಿಗೆ. ಯಾಕಂದರೆ 550 ಎಕರೆ ಭೂಮಿ ಒಂದೇ ದಿನದ ಶಾಂಕ್ಷನ್ ಮಾಡ್ತಾರೋ ಅದು ಹೆಂಗೆ ಸಾಧ್ಯ ಅದ? ಯಾಕಂದ್ರೆ ಅಸಾಧ್ಯದ ಮಾತು, ಮುಖ್ಯಮಂತ್ರಿ ಆದ ತಕ್ಷಣ ಕೆಲಸ ಮಾಡಿದ್ದಾರೆ. 550 ಎಕರೆ ಅದು ಖನಿಜ ಭರಿತವಾದಂಥ ಪ್ರದೇಶ. ಹೀಗಾಗಿ ಈ ಜಿಂದಾಲ್ ಕೊಟ್ಟಂಥ ಈ ಒಂದು ಕಂಪ್ನಿ ಕೊಟ್ಟಂಥ ಈ ಕೆಲಸ ಇವತ್ತು ನಿಧಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕುತ್ತಿಗೆ ಬರಲಿಕ್ಕೆ. ಇದಕ್ಕೆ ಇವರು ಇವತ್ತಿಗೆ ಪ್ರಾಸಿಕ್ಯೂಷನ್ ಕೊಡ್ತಾ ಇಲ್ಲ ರಾಜ್ಯಪಾಲರು. ಇದು ಎದ್ದು ಕಾಣುತ್ತಿರೋ ದೊಡ್ಡ ದೋಷ ಆಗಿಬಿಟ್ಟದ ರಾಜ್ಯಪಾಲರು. ಜೊತೆಗೆ ಜೊಲ್ಲೆಯವರು ತತ್ತಿಯೊಳಗೆ ಏನೋ ಮಾಡಿದ್ರು ಅಂತ ಆರೋಪಿದ್ದು ಅವ್ರ ಮೇಲೆ ಆಲ್ರೆಡಿ ತನಿಖೆನೂ ಆಗ್ಯದ, ಅದು ಕೊಡ್ರಿ ಅಂತ ಹೇಳಿದ್ರು. ನಿರಾಣಿಯವ್ರ ಮೇಲೂ ಇದೇ ಆರೋಪ. ಇವ್ರನ್ನೆಲ್ಲರೂ ಬಿಟ್ಟು ನನ್ನ ಯಾಕೆ ಕೊಟ್ಟರು ಅನ್ನೋದಕ್ಕೆ, ಯಾಕಂದರೆ ಇಲ್ಲಿ ತನಿಖೆ ಆಗಿರಿನ ಇವ್ರ ಮೇಲೆ ಆರೋಪ ಸಿದ್ಧಾಗಿಲ್ಲ. ಇದ್ರಾಗ ಇವ್ರ ಹಸ್ತದ ಅಂತಿಲ್ಲ, ಬರೇ ಊಹೆ ಮೇಲೆ. ಒಂದು ಯಾವುದೋ ಒಂದು ಕೊಲೆ ಆಗಿರ್ತದೆ, ಅಲ್ಲಿ ಯಾರೋ ಒಬ್ಬರು ಅಡ್ಡಾಡಿರ್ತಾರೆ, ಮತ್ತೆ ಅವ್ರಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರಲಿ, ಅಡ್ಡಾಡಿದ ಕಾರಣಕ್ಕೆ ಅವನು ಎನ್ಕ್ವೈರಿ ಮಾಡ್ತಿದ್ದಾರೆ ಅಷ್ಟೇ. ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಅನ್ಬೋದು, ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ಇಲ್ಲೇ ನಾವು ಅವ್ರಿಗೆ ನಾವು ಏನಪ್ಪ ಅಂತಂದ್ರೆ
ಶಿಕ್ಷೆ ಅದರಲ್ಲೂ ಪ್ರಮುಖವಾಗಿ ಇವತ್ತು ಸರ್ಕಾರ ಕೆಡುವುದಪ್ಪ ಅಂದರೆ ಒಂದು ಹತ್ಯೆ ಮಾಡಿದಂಗನ ಕೊಲೆ ಮಾಡಿದಂಗನ ಒಂದು ಮೆಜಾರಿಟಿಯಿಂದ ಸರ್ಕಾರ ನೀವು ಉರುಳಿಸಿದ್ರೆ ಅವರ ಮುಖ್ಯಮಂತ್ರಿ ಕೆಳಗಿಳಿಸಿದ್ರೆ ಅಂದ್ರೆ ಹತ್ಯೆ ಮಾಡಿದಂಗನ ಅದಕ್ಕೆ ಇಲ್ಲಿ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಎಷ್ಟು ಉಪಯೋಗ ಆಗ್ತಾವೆ ಗೊತ್ತಿಲ್ಲ. ಮತ್ತು ಸಹಜವಾಗಿ ಅನಿಸ್ತದೆ ಪಾರ್ವತಿಯವರು ನಮ್ಮ ಸಿದ್ದರಾಮಯ್ಯವ್ರ ಹೆಂಡತಿ ಇನ್ನೊಬ್ಬ ಭಾವಮೈದ್ರ ಅವರೇನೋ ತೊಗೊಂಡಿದ್ದಲ್ಲ ತವ್ರ ಮನೆಯಿಂದ ಬಂದದ ಇಲ್ಲಿ ನೇರವಾಗಿ ಅವ್ರದ್ದಿಲ್ಲ. ಮತ್ತು ಅದೇ ಕಾಲಕ್ಕೆ ಈ ಇದರಲ್ಲೂ ಸಹಿತ ವಾಲ್ಮೀಕಿ ಹಗರಣದಲ್ಲೂ ಸಹಿತ ಅಲ್ಲಿ ಅವ್ರ ಮಿನಿಸ್ಟ್ರಿ ಈಗಾಗಲೇ ಅದಕ್ಕೆ ಸಂಬಂಧಿಸಿದಂಥವ್ರು ನಾಗೇಂದ್ರ ಅವರು ಅದನ್ನು ಕೊಟ್ಟಿದ್ದಾರೆ. ಈಗ ಅಲ್ಲೂ ಇವ್ರ ನೇರ ಹಸ್ತಕ್ಷೇಪ ಎಲ್ಲೂ ಇಲ್ಲ. ಹೌದು ಸರ್ಕಾರ ಗೊತ್ತಾಗಬೇಕಾಗಿತ್ತು ಅವ್ರ ಮೂಗಿನಡಿಯಲ್ಲಿ ಆಗಿದೆ ಆಗಿದೆ ಎಲ್ಲ ಅದು ವಾದ ಮಾಡಿದ್ರು ಕರೆಕ್ಟ್ ಐತೆ. ಆದರೆ ಅವ್ರದ್ರ ಅದ್ರ ಕೂಡಿದಾರೆ ಅವ್ರ ಸೈ ಅದ ಮತ್ತೆನದು ಅಂತ ಅನ್ನೋದು ಏನೂ ಇಲ್ಲ ಇಲ್ಲ. ಆದರೆ ಇಲ್ಲೇ 550 ಎಕರೆ ಭೂಮಿಯನ್ನು ಪರಭಾರೆ ಮಾಡೋರು ಇವ್ರ ಸೈ ಅದ. ಇವತ್ತು ಡುಪ್ಲಿಕೇಟ್ ಅದು ಇದು ಅಂತಂದ್ರೆ ಹತ್ತಿರ ಇಲ್ಲ ಅದು ಹೇಳಿಕೆ ನಮ್ಮ ಎಚ್ಚರಿಕೆ ಅವರು ಇವೆಲ್ಲ ತೊಂದರೆಗಳು ನಡಕ ಇವೆಲ್ಲ ನಡಕ ಈ ನೇರಪ್ಪ ಅಂತಂದ್ರೆ ಈ ಒಂದು ಕೇಸ್ನಿಂದ ಎರಡು ಕೇಸ್ಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಂಥ ದೊಡ್ಡ ಪರಿಣಾಮಕಾರಿ ಅಂತ ಹೊರತು ಬೆಳಿಗ್ಗೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತದಿಲ್ಲ. ಮತ್ತೀಗ ನಿಮಗೆ ಹೇಳಿದಂಗೆ ಸರ್ಕಾರನ ಉಳಿಸೋದಕ್ಕೆ ಮೆಜಾರಿಟಿ ತೋರಿಸ್ಬೇಕು. ಮೆಜಾರಿಟಿ ಕಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿ ನಾವು ಇಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಮೆಜಾರಿಟಿ ಕಸ್ಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಖ್ಯಮಂತ್ರಿಯನ್ನು ಹೊಣೆಗಾರರನ್ನಾಗಿ ಮಾಡಿ ಅದು CBI ಮಾಡಿ ಯಾರು ಮಾಡಿ ಸತ್ಯ ಹೇಳಬೇಕಾಗ್ತದೆ. ಅದರಲ್ಲೂ ಅಧಿಕಾರದಲ್ಲಿದ್ದಾರೆ ಇವರು ಸಿದ್ದರಾಮಯ್ಯನವರು ಆಬ್ಸಲ್ಯೂಟ್ ಮೆಜಾರಿಟಿ ಇದ್ದಾರೆ ಮತ್ತು ಅನುಭವ ಸಾಕಷ್ಟು ಅದ. ಕೇಜ್ರಿವಾಲರು ಅವ್ರು ಸ್ವತಃ ನಿಧಾನ ಅಂತೇಳಿ ನೀವು ಮಾಫಿ ಸಾಕ್ಷಿಯನ್ನು ತಯಾರು ಮಾಡಿದ್ರಿ. ಇಲ್ಲಿ ಮಾಫಿ ಸಾಕ್ಷಿ ಎಲ್ಲಿದಾವ ಯಾರು ಕೊಡ್ತಾರೆ ಮಾಫಿ ಸಾಕ್ಷಿ? ಅವ್ರು ಯಾರು ಇವತ್ತು ಹೇಳ್ತಾ ಇಲ್ಲ. ಇವತ್ತು ಹೇಳಿದ ನಾಗೇಂದ್ರ ಅವರು ಮಾಫಿ ಸಾಕ್ಷಿ ಆಗ ಹೌದು ರೀ ನಾವು ಮುಖ್ಯಮಂತ್ರಿ ಹೇಳಿದಂಗೆ ನಾವು ಮಾಡಿದ್ದೀವಿ ಅಂತೇಳಿ ಅಥವಾ ಅಲ್ಲಿ ಅಧಿಕಾರಿಗಳು ಯಾರಾದರೂ ಹೇಳಬೇಕು. ಯಾರೂ ಹೇಳಿರಲಿ ಮಾಫಿ ಸಾಕ್ಷಿನೇ ಇಲ್ಲ. ಹೋದ ಕಡೆಗೆ ಮಾಫಿ ಸಾಕ್ಷಿ ಇದ್ದೀವಿ ಅವ್ರನ್ನ ಒಳಗೆ ಹೋಗಿಬೋದು ಇಡಿ ಉಪಯೋಗ ಮಾಡ್ಕೊಂಡು ಅಂತಂದ್ರೆ ಅದೂ ಇಲ್ಲ. ಯಾರೂ ಇಲ್ಲಿವರೆಗೂ ಹೇಳಿಲ್ಲ. ಇನ್ನು ಹೇಳಿಸ್ಬೇಕು ಅಷ್ಟ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲೇ ಮುಂದಿನ ಈ ಅವ್ರ ಪಿರಡ್ ಮುಗಿಯವರೆಗೆ ನಕ್ಕಿಪ್ಪ. ಮತ್ತು ಇದೇ ಕಾಲಕ್ಕೆ ಸಿದ್ದರಾಮಯ್ಯವ್ರಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರೆ DK ಅವರಿಗೆ ಮುಂದಿನ ಸಂದರ್ಭದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಗೆಲ್ಲುವಂಥ ಪರಿಸ್ಥಿತಿ ಬಂತು ಗೆದ್ದು ಅಂದರೆ DK ಅವರು ಸಹಜವಾಗಿ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಯಾಕಂದ್ರೆ ಈಗ ಅವ್ರು ನಾವು ಕೊನೆಯಪ್ಪ ಊದಿದ್ದು ಹೇಳಿಬಿಟ್ಟಾರೆ ಸಿದ್ದರಾಮಯ್ಯವರು. ಇವರು ಅಗ್ರಿಮೆಂಟ್ ಆಗಿರ್ಬೇಕು ಅನ್ನಿಸ್ತದೆ. ಯಾಕಂದ್ರೆ ಈ ಸತ್ತು ತೆಗಿಲಿಕ್ಕೆ ಹೋದ್ರೆ ಇಡೀ ಸರ್ಕಾರ ಬಿದ್ದು ಹೋಗಿಬಿಡ್ತದೆ. DK ಅವ್ರನ್ನ ಏನಾದರೂ ಇವತ್ತು ಸಿದ್ದರಾಮಯ್ಯನ ಬಂದ್ ಮಾಡಿ ತೊಗೊಂಡ್ರೆ ಸರ್ಕಾರ ಬಿದ್ದು ಹೋಗ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ DK ಆ ಪ್ಲ್ಯಾನ್ ಒಪ್ತಾ ಇಲ್ಲ. ಅವ್ರು ಹೊರಗೆ ಬಂದಿದ್ದಾರೆ. ಯಾಕೆಂದರೆ ಸರ್ಕಾರದ ನಾವು ಏನಾದರೂ ಮಾಡ್ಬೋದು. ಅವರು DK ಅವ್ರು ಜಾಣರಿದ್ದಾರೆ. ಇನ್ನೊಬ್ಬರು ಮಾತು ತಿಳಿದು ಸ್ವತಃ ಬ್ಯಾಟ್ಗಾರ ಇದ್ದಾರೆ ಅವರು. ಹೌದು ಇದನ್ನು ಇವತ್ತು ಸಿದ್ದರಾಮಯ್ಯ ಬೆನ್ನು ನಿಂತರೆ ನಾಳೆ ಸಿದ್ದರಾಮಯ್ಯ ನನ್ನ ಬೆನ್ನು ನಿಲ್ತಾರೆ ನಾನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಅವರಲ್ಲದ. ಇವತ್ತು ಮಾತಾಡೋದನ್ನು ನೋಡಿದಾಗ ಇದನ್ನ ಇನ್ನೂ ಮರೀಲಿಕ್ಕಾಗುವುದಿಲ್ಲ. ಇದು ಸಿದ್ದರಾಮಯ್ಯ ಇದ್ದಂಥ ಸಹಜವಾಗಿ DK ಅವ್ರು ಸಪೋರ್ಟ್ ಮಾಡಬೇಕಾಗ್ತದ್ರೆ ಆ ಸಂದರ್ಭದಲ್ಲೇ ಎಲ್ಲ ಹೆಚ್ಚಿನ ಮೆಜಾರಿಟಿ ತೋರಿಸ್ಬೇಕು. ಅವ್ರದ್ದು ಯಾರು ಅವ್ರ ಹಿಂದೆ ಅವ್ರ ಕಾಂಪಿಟೇಟರ್ ಇದ್ದಾರೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಮತ್ತವ್ರು ಇರ್ಬೋದು, ಕಾಂಪಿಟೇಟರ್ ಏನಿದ್ದಾರೆ, ನಮ್ಮ GP ಅವ್ರು ಇರ್ಬೋದು. ಇವರು ತಮ್ಮ DK ಹೆಚ್ಚಿಗೆ ಇದ್ರೆ ತೋರಿಸ್ಬೇಕಾಗ್ತದೆ. ಅದು ಇಂಥ ಒಂದು ಅತ್ಯಂತ ಕಠಿಣ ಸಂದರ್ಭದಲ್ಲ DK ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಗೌರ್ಮೆಂಟ್ ಓಡಿಸ್ತಾ ಮುಂದಿನ 5 ವರ್ಷ ಯುರೋಪ ಗ್ಯಾರಂಟಿ ಅನ್ನುವಂಥದ್ದು ಅವರು ಒಪ್ಪಿಕೊಂಡಿದ್ದರು. ಅದರಿಂದಾಗಿ ಇವ ಸರ್ಕಾರ ಶೇಪ್. ಮತ್ತು ಅದರ ಜೊತೆಗೆ ಇನ್ನು ಮುಂದಿನ ಕೆಲವೇ ದಿನಗಳಾಗಿರ್ಬೋದು, ಕೆಲವೇ ವರ್ಷಗಳಾಗಿರ್ಬೋದು, ಸೆಂಟ್ರಲ್ನಲ್ಲಿ BJP ಸರ್ಕಾರ ಸಹ ಉಳಿದು ಭಾಳ ಕಷ್ಟದ ರೀ. ಇದು ಸ್ವತಃ ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ ಪಕ್ಕ ಆಗಿಬಿಟ್ಟದೆ ಇವತ್ತು. ಯಾಕಂದ್ರೆ ಇವತ್ತು ದಿನದಿಂದ ದಿನಕ್ಕೆ ಇಂಡಿಯಾ ಘಟಬಂಧನದ ಇದು ಬಲಿಷ್ಠ ಆಗ್ತದೆ ನಡೆದದು. ಇನ್ನು ಮುಂದಿನ ಮೂರು ರಾಜ್ಯಗಳ ಒಂದು ಏನು ಎಲೆಕ್ಷನ್ ಆಗ್ತದೆ ಆ ಮೂರೂ ರಾಜ್ಯಗಳಲ್ಲಿ ಖಚಿತವಾಗಿ ಇಂಡಿಯಾ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದಾವೆ ಅಂದಾಗ ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಮೋದಿ ಅವರು ಸಹಿತ ಅಂಥ ಸ್ವಚ್ಛ ಸಾಹಸಕ್ಕೆ ಹೋಗುವುದಿಲ್ಲ. ಒಂದೇದು ಮೆಜಾರಿಟಿ ಇದ್ದಂಥ ಆಬ್ಸಲ್ಯೂಟ್ ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಸರ್ಕಾರನ ಕಿತ್ತಾಕಕ್ಕೆ ಹೋಗೋದಿಲ್ಲ, ಒಡೆಯಕ್ಕೆ ಹೋಗೋದಿಲ್ಲ. ಒಂದು ಅವಕಾಶ ಇತ್ತು ಅವ್ರಿಗೆ BJP ಅವ್ರಿಗೆ ಏನಪ್ಪ ಅಂದರೆ ಈ ಒಂದು DK ಒಡೆದು ಬಂದರೆ ಅಲ್ಲಿ ನಾವು ಏನಾದ್ರು ಫಾರ್ಮೇಟ್ ಮಾಡ್ಬೋದು. ಒಂದು 10-20 ಮಂದಿನೋ 45 ಮಂದಿ ತೊಗೊಂಡು ಬಂದ ನನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅದಕ್ಕೆ ನಾನು ಬಂದದ ಮೇಲೆ ಅನುಕೂಲ ಇತ್ತು. ಇನ್ನು ಇನ್ನೊಂದು ಸತೀಶ್ ಅವರು ಏನೋ ಮಧ್ಯೆ ನೋಡ್ತಾ ಇದ್ರು ಒಂದು 20 ಮಂದಿ 30 ಮಂದಿ ನಮ್ಮ ಹಿಂದಿದ್ದಾರೆ ಅಂತ ಹೇಳ್ತಾ ಓಡಾಡ್ತಾ ಇರ್ತಾರೆ. ಅವರೊಂದು 30-40 ಮಂದಿ ತೊಗೊಂಡು ಹೋಗಿದ್ರೆ ಅದು ಅವಕಾಶ ಇತ್ತು. ಆದರೆ ಇವತ್ತು ಸತೀಶ್ ಅವರು ಸಿದ್ದರಾಮಯ್ಯನ ಬಿಡಲಿಕ್ಕೆ ಸಾಧ್ಯ. ಮತ್ತು ಸಿದ್ದರಾಮಯ್ಯ ಮೇಲೆ ಸ್ವತಃ ರಮೇಶ್ ಜಾರಕಿಹೊಳಿ ಅವರಿಗೆ ಏನಪ್ಪ ಅಂತಂದರೆ ಅವ್ರು ನಮ್ಮ ಗುರು ಅನ್ನುವಂಥ ಪ್ರೀತಿ ಅದ. ಮತ್ತು BJPಯಲ್ಲಿ ಅವ್ರು ನಂಬ್ತಾ ಇಲ್ಲ. ಯಾಕೆಂತಂದರೆ BJP ಯಾವ ನಮ್ಮ ಹೊರಗಿನವ್ರಪ್ಪ ಅನ್ನುವಂಥ ಭಾವನೆ ಅವ್ರ ತಲೆಯಲ್ಲಿದೆ.
ಅನಿವಾರ್ಯ ಕಾರಣದಿಂದ ಡಿ ಕೆ ಶಿ ಅವ್ರ ಮೇಲಿನ ಸಿಟ್ಟಿನಿಂದ ಅವ್ರನ್ನ ಹೋಗಿದ್ದಾರೆ ಇವತ್ತು ಬಿ ಜೆ ಪಿ ಅವ್ರು ಸರಿ ಸಿದ್ದರಾಮಯ್ಯ ಸರ್ಕಾರ ಕೆಡವಲಿಕ್ಕೆ ಸಾಧ್ಯಿಲ್ಲ. ಆಯ್ತಪ್ಪ ಯಾವ ಬರ್ತದೆ ಬರಲಿ ಅನ್ನುವಂಥ ಮಾತಿರ್ಬೋದು, ಆ ಸಮಯದಲ್ಲಿ ವಿಚಾರ ಮಾಡಿರಿ ಅಂತ ಅನ್ನುವಂಥ ಒಂದು ಸಮಯ ಜ್ಞಾನ ಅವರಲ್ಲಿ ಇರುವುದರಿಂದಾಗ ಇವತ್ತು ಈ ಒಂದು ಫಲ ತೊಡುತ್ತಿರುವಂಥ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲೆಲ್ಲೂ ಸೋಲ್ತಾ ಇದ್ದಾರೆ. ಇವರು ಇವ್ರ ಫಲ ಸುಳ್ಳಾಗಬಹುದು ಅಂತೇಳಿ ಒಂದು ನಂಬಿಕೆ. ಇನ್ನು ಅವರು ಮಾಟ ಮಂತ್ರ ದೇವರಾಗಿವರು ಏನು ದಿನ ಮಾಡ್ತಾರೆ ಸುತ್ತ ಹಾಕ್ತಿರ್ತಾರೆ, ನಾವು ನೋಡಿದ್ದೀವಿ ಸಾಕಷ್ಟು. ಅಂಥ ಒಂದು ಏನಪ್ಪ ಮಾಟದಿಂದ ಏನಾದರೂ ಸೋಲಿಸ್ತಾರಾ? ಆ ದೇವರು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೋದಾ ನಮ್ಮ ದೇವೇಗೌಡರಿಗೆ ಅಥವಾ ಎಚ್ ಡಿ ಕುಮಾರಸ್ವಾಮಿಗಳಿಗೆ? ಅದು ಅವರು ಹೇಳಬೇಕದಕ್ಕೆ. ಯಾಕಂದರೆ ಅದರಲ್ಲೂ ಕೇರಳದ ಮಾಂತ್ರಿಕರ ಬಗ್ಗೆ ಅವ್ರಿಗೆ ಅನೇಕ ಸಂಪರ್ಕಗಳಿದ್ದಾವೆ, ತಮಿಳುನಾಡಿನ ಮಾಂತ್ರಿಕರ ಜೊತೆ ಸಂಪರ್ಕಗಳಿದ್ದಾವೆ. ಅಲ್ಲಿಂದ ಏನಾದರೂ ಜಾದು ಮಾಡಿಸ್ಬೋದಾ? ಏ ಗೌರ್ಮೆಂಟು ಚೂ ಹೋಗಲಿ ಇದು ಅಂತೇಳೆ, ಅಥವಾ ಅದಕ್ಕಾಗಿ ಏನಾದರೂ ಯಜ್ಞ ಯಾಗ ಮತ್ತೆ ಮಾಡ್ತಿರ್ತಾರೆ ಅವ್ರು, ನಾವು ನೋಡಿದ್ದೀವಿ ಇಲ್ಲಂತಲ್ಲ ಅಧಿಕಾರಕ್ಕಾಗಿ. ಮತ್ತು ಹಿಂದೆ ಮುಖ್ಯಮಂತ್ರಿ ಆದಾಗೂ ಮಾಡಿಸಿದ್ರು, ಹಾಗೂ ಸಲಾಗಿ ಮಾಡಿಸಿದಾರೆ. ಅವರಿಗೆ ಒಂದು ಬಲವಾದ ನಂಬಿಕೆ ಇದೆ ದೇವೇಗೌಡರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ. ಆದರೆ ಈ ಸಂದರ್ಭದಲ್ಲಿ ಅದು ಅಪ್ಲೈ ಆಗ್ಬೋದಾ? ನಾವು ಇವತ್ತು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿದ್ದಂಥ ನಮಗೆಲ್ಲ ಇದು ಸರಿ ಅನ್ನಿಸ್ಬೋದಾ? ಅವ್ರು ಕರೆ ಅನ್ನಿಸ್ಬೋದಾ? ಸರಿ ಮತ್ತು ಕರೆ ಅದು ಸತ್ಯ ಅನ್ನಿಸ್ಬೋದಾ? ಅಂದ್ರೆ ವಾಮಾಚಾರದಿಂದೂ ಸಾಧ್ಯ ಇಲ್ಲ, ಒಡೆದಕ್ಕೂ ಸಾಧ್ಯ ಇಲ್ಲ, ಬಿ ಜೆ ಪಿ ಹಿಂದಿನ ಸ್ಟ್ರಾಂಗ್ ಇಲ್ಲ, ಇವೆಲ್ಲ ಇಲ್ಲ ಇಲ್ಲಗಳ ಮಧ್ಯೆ ಇದನ್ನು ಅಲ್ಲಗಿಳಿದು ಅಥವಾ ಈ ಸರ್ಕಾರನ ಬೀಳಿಸೋದು ನಮ್ಮ ಎಚ್ಚರಿಕೆ ಮತ್ತು ನಮ್ಮ ದೇವೇಗೌಡರಿಗೆ ಸಾಧ್ಯದನ. ಯಾವ ರೀತಿ ನೋಡಿದರೂ ಇದು ಸುಭದ್ರ ಭದ್ರ ತಾನಾಗಿ ಬಿಟ್ಟುಕೊಡುವಾಗಷ್ಟೇ. ನಮ್ಮ ಸಿದ್ದರಾಮಯ್ಯನವರು ಅವ್ರು ಬಿಟ್ಟುಕೊಡೋದಿಲ್ಲ, ಯಾಕಂದರೆ ಸಹಜ ವಯೋ ಸಮಯದಿಂದ ಮತ್ತಿರೋ ಕಾರಣಕ್ಕಾಗಿ ಬಿಟ್ಟುಬಿಡ್ಬೋದು. ಮುಂದಿನ ಎರಡು ವರ್ಷ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ, ಯಾಕಂದರೆ ಅವ್ರು ಹೇಗಾದ್ರೂ ಮಾತು ಕೊಟ್ಟಿದ್ದಾರೆ. ಮತ್ತು ಹೈಕಮಾಂಡ ಇವ್ರ ಮಾತಿನ ಮೇಲೆ ವಿಶ್ವಾಸ ಬಿಟ್ಟದ. ಮತ್ತು ಒಬ್ಬ ಎತ್ತರದ ನಾಯಕಾಗಿ ಬೆಳೆದಿದ್ದಾರೆ ಈಗ ಅವರಿಂದ ಭಾಳಷ್ಟು ಅಪೇಕ್ಷೆಗಳಿದ್ದಾವೆ. ಈಗ ಮಧ್ಯದಾಗೆ ನಮ್ಮಂಥ ಜನಸಾಮಾನ್ಯರು ಏನು ಬಯಸ್ತಾ ಇದ್ದಾರೆ ಅವರಿಂದ? ಏ ರೈತರಿಗೆ ನೀವೇನಾದರೂ ಮಾಡಿಕೊಡ್ರಪ್ಪ, ನೀವು ಒಳ್ಳೆ ಮನುಷ್ಯ ಇದ್ದೀರಿ, ಅವರಿಗೆ ಈ ಒಂದು ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡಿಕೊಡ್ರಿ ಅನ್ನೋದೆಲ್ಲ ಬೇಡಿಕೆ ಮಾಡ್ತಾ ಇದ್ವಿ ಅವ್ರಿಗೆ. ಅದು ಬಿ ಜೆ ಪಿಯಿಂದ ಸಾಧ್ಯ ಇಲ್ಲ. ಹೀಗೆ ರೈತರು ಅವ್ರ ಹಿಂದಿದ್ದಾರೆ, ಮತ್ತು ಹಿಂದುಳಿದವರು ದಲಿತರು ಇವರು ಸಹಜವಾಗಿ ಅವ್ರ ಹಿಂದಿದ್ದಾರೆ. ಯಾಕಂದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೋ ಇಲ್ಲದಲ್ಲಿ ಏನೋ ಒಂದು ಅದಪ್ಪ ಮನುಷ್ಯ ನಾಳೆ ನಮಗೇನೋ ಅನುಕೂಲ ಮಾಡ್ತಾರೆ ಅಂತೇಳಿ, ನಮ್ಮ ರಿಸರ್ವೇಷನ್ ಹೆಚ್ಚು ಮಾಡ್ಬೋದು ಮತ್ತೇನು ಮಾಡ್ಬೋದು ಅಂತೇಳಿ, ಮುಸಲ್ಮಾನರಿಗೆ ಸೇಫ್ಟಿ ಅನ್ನಿಸ್ತಾ ಇದೆ, ಹಿಂದುಳಿದವ್ರಿಗೆ ಸೇಫ್ಟಿ ಅನ್ನಿಸ್ತಾ ಇದೆ, ದಲಿತರಿಗೂ ಸೇಫ್ಟಿ ಅನ್ನಿಸ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೇ ವಿಚಾರದಲ್ಲಿ, ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ನಮ್ಮ ಸೆಂಟ್ರಲ್ ಹೈಕಮಾಂಡ್ ರಾಹುಲ್ ಮತ್ತು ನಮ್ಮ ಏನಪ್ಪ ಅಂತಂದ್ರೆ ಖರ್ಗೆ ಅವ್ರಿಗೆ ಸಹಿತ ಹೌದು ಬಯೋಗ್ಯದ ಮನುಷ್ಯ ಇವರು ಅಂತ ಅನಿಸ್ತದೆ. ಅಂದರೆ ಎಲ್ಲ ಕಡೆಯಿಂದ ನೋಡಿದ್ರು ಇವ್ರ ಸರ್ಕಾರ ಭದ್ರ ಸುಭದ್ರ ಅನ್ನೋದು ಸ್ಪಷ್ಟ ಇರೋ ಮುಂದೆ ನಮ್ಮ ಎಚ್ಚರಿಕೆ ಮತ್ತು ದೇವೇಗೌಡರು ಯಾವ ರೀತಿ ಅಭದ್ರ ಮಾಡ್ಬೋದು, ಯಾವ ರೀತಿ ಆರು ತಿಂಗಳಲ್ಲಿ ಈ ಸರ್ಕಾರನ ಬೀಳಿಸ್ಬೋದು, ಇದು ಸಹಿತ ಒಂದು ಕುತೂಹಲಕರವಾದಂಥ ಪ್ರಶ್ನೆ. ಇದಕ್ಕೆ ಅವರ ಉತ್ತರ ಕೊಡಬೇಕು. ನೋಡೋಣ ಅದು ಮುಂದಿನ ದಿನಗಳಲ್ಲೇ, ಏನು ಐದಾರು ತಿಂಗಳು ಭಾಳ ದಿನಗಳಲ್ಲ, ಅಷ್ಟರಲ್ಲಿ ಸರ್ಕಾರ ಬೀಳ್ತದೆ ಅವರು ಬಯಸಿದಂಗೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ. ಇದಕ್ಕೆ ಯಾವ ರಾಜಕೀಯ ತಜ್ಞರು ಎಲ್ಲೂ ಎತ್ತರಿಂದ ನೋಡಿದರು ಇದು ಅಸಾಧ್ಯ ಅನ್ನುವಂಥದ್ದು ಮಾತನಾಡ್ಸೋದು. ಬಟ್ 92 ವಯಸ್ಸಿನ ಹರೆಯದ ನಮ್ಮ ದೇವೇಗೌಡರು ಫಲ ಕೊಟ್ಟಿದ್ದಾರೆ. ಕೆಲವು ಸಲುವಾಗ ಶಾರ್ ಅವರೇನಾದರೂ ಇವ್ರಿಗೆ ಹೆಲ್ಪ್ ಮಾಡ್ಬೋದಾ, ಮೋದಿ ಅವರು ಇವ್ರಿಗೆ ಹೆಲ್ಪ್ ಮಾಡ್ಬೋದಾ, ಅದರ ಸರ್ಕಾರನ ಮಡಿಬೋದಾ, ಅಥವಾ ಮಾಂತ್ರಿಕರ ಬಂದ ಈ ಏನು ಚೇಂಜ್ ಮಾಡ್ಬೋದು ಮೈಂಡನ್ನು, ಮತ್ತು ಡಿ ಕೆ ಸಿ ನಮ್ಮ ಎಚ್ ಡಿ ಕೆ ಜೊತೆ ಕೆಲಸ ಮಾಡ್ಬೋದಾ, ಬಿ ಜೆ ಪಿಗೆ ಹೋಗ್ಬೋದಾ, ಇವೆಲ್ಲನೂ ಏನಪ್ಪ ಅಂದರೆ ಒಂದು ಊಹೆ ಮತ್ತು ಕಾಲ್ಪನಿಕ ಪ್ರಶ್ನೆಗಳು. ಇವುಗಳನ್ನು ನಾವು ಚರ್ಚೆ ಮಾಡಿದ್ದೆ ಯಾಕಪ್ಪ ಅಂದರೆ ಎಷ್ಟರ ಮಟ್ಟಿಗೆ ಸುಭದ್ರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದನ್ನು ಅದನ್ನು ನಿಮ್ಮದು ಮಾತಾಡಬೇಕಾಗಿತ್ತು. ಮತ್ತು ಈಗ ಈ ಒಂದು ಸುದ್ದಿ ಮಾಧ್ಯಮಗಳು ದೊಡ್ಡ ಚರ್ಚೆ ನಡೀತಾ ಇದೆ. ಹೇ ನಕ್ಕಿ ಆರ್ತಾರೆ ಕೆಡುತ್ತಾರೋ, ನಕ್ಕಿ ಆರ್ತಾರೆ ಕೆಡುತ್ತಾರೋ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಹೆಂಗೆ ಕೆಡುತ್ತಾರೋ ಅನ್ನೋದು ಅವರು ಸಹಿತ ಚರ್ಚೆ ಮಾಡಲಿ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅಥವಾ ನೀವು ಲೈಕ್ ಆಗಲಿ ಡಿಸ್ಲೈಕ್ ಏನೋ ಮಾಡಿರಿ, ಒಟ್ಟು ಏನಾದರೂ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಹೇ ಶೀತಲಾಮ್ ಸತ್ಯದ ಕೈಯಲ್ಲಿ ವಂದನೆಗಳು.